ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ತೊಗರಿ ಬೇಳೆ ಅಂದರೆ ಟೂರ್ ದಾಲ್ ಬಗ್ಗೆ ಅದರ ಬೆನಿಫಿಟ್ಸ್ ಏನೇನಿದೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ ಬನ್ನಿ ಹಾಗಾದ್ರೆ ತೊಗರಿ ಬೇಳೆಯಲ್ಲಿ ಏನೇನು ಮಹತ್ವ ಇದೆ ಅಂತ ನೋಡೋಣ ಬೇಳೆಯಲ್ಲಿ ಪ್ರೋಟೀನ್ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಐರನ್ ಮೆಗ್ನೇಷಿಯಂ ವಿಟಮಿನ್ ಬಿ ಸಿಕ್ಸ್ಗಳು ಯಥೇಚ್ಛವಾಗಿದೆ ಅಂತಾನೆ ಹೇಳಬಹುದು ಬೇಳೆಯು ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಅಗತ್ಯವಾದ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಆಹಾರದಲ್ಲಿನ ಫೈಬರ್ ಯಥೇಚ್ಛವಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಆಹಾರದಲ್ಲಿ ತೊಗರಿಬೇಳೆಯನ್ನ ಸೇವಿಸುವುದರಿಂದ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಪೂರೈಕೆಯಾಗುತ್ತದೆ ಪ್ರೋಟೀನ್ ನೊಂದಿಗೆ ಪವರ್ ಬ್ಯಾಂಕ್ ಅಂತಾನೆ ಹೇಳಬಹುದು ಏಕೆಂದರೆ ಇದರಲ್ಲಿ ಪ್ರೋಟೀನ್ ಯಥೇಚ್ಛವಾಗಿದೆ ಇದು ಪ್ರೋಟೀನ್ ನ ಮೂಲ ಫೋಲಿಕ್ ಆಮ್ಲದ ಮೂಲ ಅಂತಾನೆ ಹೇಳಬಹುದು ಇದರಲ್ಲಿ ಫೋಲಿಕ್ ಆಮ್ಲ ಯಥೇಚ್ಛವಾಗಿದೆ ಇದು ಮಗುವಿನ ಸಾಮಾನ್ಯ ಬೆಳವಣಿಗೆಗೆ ಗರ್ಭಾವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿದೆ ಗರ್ಭಾವಸ್ಥೆಯಲ್ಲಿ ಫೋಲಿಕ್ ಆಸಿಡ್ ಅಗತ್ಯವು ಹೆಚ್ಚಾಗುತ್ತದೆ ಊಟದಲ್ಲಿ ತೊಗರಿ ಬೆಳೆಯನ್ನ ಸೇವಿಸುವುದರಿಂದ ಗರ್ಭಪಾತ ಪ್ರಸವನ ಪೂರ್ವ ಹೆರಿಗೆ ಮತ್ತು ರಕ್ತಹೀನತೆ ಅಪಾಯವನ್ನು ತಪ್ಪಿಸಲು ಗರ್ಭಿಣಿ ಮಹಿಳೆಯರಿಗೆ ಸಹಾಯವನ್ನು ಮಾಡುತ್ತದೆ ಹಾಗಾಗಿ ತೊಗರಿ ಬೆಳೆಯನ್ನು ನಿಮ್ಮ ಆಹಾರದಲ್ಲಿ ಬಳಸ್ತಾ ಬನ್ನಿ ಬಿ ಜೀವಸತ್ವಗಳಿಂದ ಲೋಡ್ ಮಾಡಲಾಗಿದೆ ಸಾಮಾನ್ಯವಾಗಿ ಮೆಟಬಾಲಿಕ್ ಪ್ರಕ್ರಿಯೆಗೆ ಅಗತ್ಯವಾಗಿರುವ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಬೃಹತ್ ಪ್ರಮಾಣದಲ್ಲಿ ತೊಗರಿ ಬೆಳೆಯಲ್ಲಿದೆ ಇದು ಕೊಬ್ಬಿನ ಶೇಖರಣೆಯನ್ನ ತಡೆಯುತ್ತದೆ ಚರ್ಮದ ಕಾಂತಿ ಮತ್ತು ಹೊಳಪನ್ನ ಹೆಚ್ಚಿಸುತ್ತದೆ ಹಾಗೂ ಹಾನಿಕಾರಿಕ ಯುವಿ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ ಕಬ್ಬಿಣದ ಆಗರ ಅಂತಾನೆ ಹೇಳಬಹುದು ತೊಗರಿ ಕಳಪೆ ಹಿಮೋಗ್ಲೋಬಿನ್ ಮಟ್ಟಗಳು ಆಯಾಸ ಮತ್ತು ಹೃದಯ ಬಡಿತ ಆಗಾಗ ಏರುಪೇರಾಗ್ತಾ ಇರಬಹುದು ಉಸಿರಾಟದ ತೊಂದರೆ ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ಇದು ಇತರ ಗಂಭೀರ ತೊಡಕುಗಳಿಗೆ ಕಾರಣವಾಗುತ್ತದೆ ತೊಗರಿ ಬೆಳೆಯನ್ನ ಕಬ್ಬಿಣದ ಕಣಜ ಎಂದು ಕರೆಯಬಹುದು ರಕ್ತದ ಒತ್ತಡವನ್ನು ಇದು ನಿಯಂತ್ರಿಸುತ್ತದೆ ಹೌದು ಇದರಲ್ಲಿ ಪೊಟ್ಯಾಷಿಯಂ ಉತ್ತಮ ಮೂಲವಾಗಿದೆ ಇದು ರಕ್ತದ ಸಂಕೋಚನವನ್ನು ಕಡಿಮೆ ಮಾಡುತ್ತದೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಹಾಗಾಗಿ ತೊಗರಿಬೇಳೆಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಇನ್ನು ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಉತ್ತಮ ಕರುಳಿನ ಆರೋಗ್ಯವು ಸಾಮಾನ್ಯವಾಗಿ ಒಟ್ಟಾರೆ ಯೋಗಕ್ಷೇಮದ ಸೂಚನೆಯಾಗಿದೆ ಅಜೀರ್ಣ ಮಲಬದ್ಧತೆ ಮುಂತಾದ ಜೀರ್ಣಕಾರಿ ಸಮಸ್ಯೆಗಳು ಕಿರಿಕಿರಿಯನ್ನು ಉಂಟುಮಾಡುತ್ತದೆ ಆದರೆ ಬೇಳೆ ಎಲ್ಲಾ ಸಮಸ್ಯೆಯನ್ನು ನಿವಾರಿಸುತ್ತದೆ ಸೊ ಹಾಗಾಗಿ ಬೇಳೆನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಕರಳಿನ ಆರೋಗ್ಯ ನಿಮ್ಮ ಕೈಲೇ ಇದೆ ಇನ್ನ ಮಧುಮೇಹಿಗಳಿಗೆ ಇದು ತುಂಬಾನೇ ಮೂಳೆಗಳ ಆರೋಗ್ಯವನ್ನು ಇದು ಬಲಪಡಿಸುತ್ತದೆ ಇದರಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಮೆಗ್ನೇಷಿಯಂ ಅತ್ಯುತ್ತಮ ಮೂಲವಾಗಿದೆ ಬೆಳೆಯುತ್ತಿರುವ ಮಕ್ಕಳಲ್ಲಿ ಮೂಳೆಗಳನ್ನು ಬಲಪಡಿಸುತ್ತದೆ ಇದು ವಯಸ್ಸಾದ ಜನರಲ್ಲಿ ಅತ್ಯುತ್ತಮ ಮೂಳೆ ಸಾಂದ್ರತೆಯನ್ನು ಮರುಸ್ಥಾಪಿಸುತ್ತದೆ ಹಾಗಾಗಿ ತೊಗರಿ ಬೆಳೆಯನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಗಾಯಗಳನ್ನು ಒಣಗಿಸುತ್ತದೆ ಹೌದು ತೊಗರಿ ಎಲೆಗಳು ಗಾಯವನ್ನು ಒಣಗಿಸಲು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಚರ್ಮದ ವಿಶಿಷ್ಟ ರಚನೆಯನ್ನ ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ಸೊ ತಡ ಮಾಡಬೇಡಿ ಫ್ರೆಂಡ್ಸ್ ತೊಗರಿ ಬೆಳೆಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು